ಏಕಂದನೆಂದ ಬೇಕಾದಷ್ಟು ಒಗಟನ ಬಿಡಿಸಿರಬಹುದು ನೀವು ಅಲ್ವಾ? ಹಾಗಾದ್ರೆ ಇವತ್ತು ಇನ್ನೊಂದು ಬಿಡಿಸ್ಬಿಡಿ, ಹೇಳಿ ಈಗ ನಿಮ್ಮ ಜೀವನದಲ್ಲಿರೋ ಆ ವಸ್ತು ಯಾವುದು? ನಿಮಗೆಲ್ಲಕ್ಕಿಂತ ದೊಡ್ಡ ಮಿತ್ರನೂ ಹೌದು, ಎಲ್ಲಕ್ಕಿಂತ ದೊಡ್ಡ ಶತ್ರುವೂ ಹೌದು. ತಿಳಿದವರಿಗೆ ಒಂದು ಸಂಕೇತನೇ ಬೇಕಾದಷ್ಟಾಯಿತು. ಸರಿಯಾಗಿ ಯೋಚಿಸಿದಿರ ನೀವು, ಆ ವಸ್ತುನೇ ಸಮಯ. ಯಾಕೆ ಯಾಕೆ ಸಮಯ ನಿಮಗೆಲ್ಲಕ್ಕಿಂತ ದೊಡ್ಡ ಮಿತ್ರ, ಮತ್ತು ಅದೇ ಸಮಯ ಎಲ್ಲಕ್ಕಿಂತ ದೊಡ್ಡ ಶತ್ರು? ಉತ್ತರ ಏನು ಅಂದರೆ ಸಮಯದ ಗೌರವ. ಯಾವ ವ್ಯಕ್ತಿ ಸಮಯಕ್ಕೆ ಗೌರವ ಕೊಡ್ತಾನೋ ಅವನು ತನ್ನ ಜೀವನದ ಎಲ್ಲ ಗುರಿ ಸಾಧಿಸ್ತಾನೆ. ಪ್ರಪಂಚ ಅವನ ಕಲೆಯನ್ನ ಗುರುತಿಸುತ್ತೆ, ಅದಕ್ಕೆ ಮಹತ್ವ ಕೊಡುತ್ತೆ. ಮತ್ತು ಯಾವ ವ್ಯಕ್ತಿ ಸಮಯದ ಮಹತ್ವನ ತಿಳ್ಕೊಳ್ಳೋದಿಲ್ವೋ, ಅರ್ಥ ಮಾಡ್ಕೊಳ್ಳೋದಿಲ್ವೋ, ತಿಳಿದೋ ತಿಳಿದೇನೋ ಸಮಯಕ್ಕೆ ಅವಮಾನ ಮಾಡ್ತಾನೋ, ಆಗ ಅವನನ್ನ ಪ್ರಪಂಚ ಮರ್ತೋಗುತ್ತೆ. ಅದಕ್ಕೋಸ್ಕರ ಸಮಯಕ್ಕೆ ಗೌರವ ಕೊಡಿ, ಅದನ್ನ ವ್ಯರ್ಥ ಮಾಡಬೇಡಿ. ಯಾಕೆಂದ್ರೆ ಒಳ್ಳೆ ಸಮಯ ಇಡೀ ಪ್ರಪಂಚಕ್ಕೆ ವಾಸ್ತವ ಏನು ಅಂತ ಹೇಳುತ್ತೆ, ಆದರೆ ಕೆಟ್ಟ ಸಮಯ ನಿಮಗೆ ಹೇಳುತ್ತೆ ಈ ಪ್ರಪಂಚದ ವಾಸ್ತವ ಏನು ಅಂತ. ಅದಕ್ಕೆ ಪ್ರೀತಿಯಿಂದ ಹೇಳಿ ರಾಧೇ.